ಆಯ್ತಾ, ನಾವು ವಕೀಲರನ್ನ ತಕ್ಷಣಕ್ಕೆ ಹೆಸರು ಕೇಳ್ತೀವಿ. ಹೆಸರು ಕೇಳಿದ್ಮೇಲೆ ನೀವು ಮುಸ್ಲಿಂ ವಕೀಲರ ಅಥವಾ ಹಿಂದೂ ವಕೀಲರ, ಹಿಂದೂಗಳ ಪರವಾಗಿ ಮಾತ್ರ ವಾದ ಮಂಡಿಸ್ತೀರಾ, ಮುಸ್ಲಿಮರ ಪರವಾಗಿ ಮಾತ್ರ ವಾದ ಮಂಡಿಸ್ತೀರಾ ಅಂತ ಕೇಳೋಕ್ಕಾಗಲ್ಲ ಅಲ್ವಾ. ವಕೀಲರು ಅಂತಂದ್ರೆ ವಕೀಲರು, ಪೊಲೀಸರು ಅಂತಂದ್ರೆ ಪೊಲೀಸರು, ಡಾಕ್ಟರ್ ಅಂದ್ರೆ ಡಾಕ್ಟರು, ಅಥವಾ ಜರ್ನಲಿಸ್ಟ್ ಅಂದ್ರೆ ಜರ್ನಲಿಸ್ಟ್, ವ್ಯಾಪಾರಿಗಳು ಅಂದ್ರೆ ವ್ಯಾಪಾರಿ, ವ್ಯಾಪಾರಿಗಳು, ಅದರಲ್ಲೂ ಬೀದಿ ಬದಿ ವ್ಯಾಪಾರಿಗಳು ಅಂತಂದ್ರೆ ಒಂದೇ ವರ್ಗ ಅವರಿಗೆ. ಏನು ಹೆಂಗೆ ಯಾವ ರೀತಿಯಾಗಿ ಇದು ಹಂಗಾರೆ ಪ್ರಾಕ್ಟಿಕಲ್ ಆಗಿ ಸಾಧ್ಯ ಆಗುತ್ತೆ? ಪ್ರಾಕ್ಟಿಕಲ್ ಆಗಿ ಹೆಂಗೆ ಸಾಧ್ಯ ಆಗುತ್ತೆ? ಪ್ರಾಕ್ಟಿಕಲಿ ಹೇಳ್ತೀನಿ, ಇವರು ಬಹುಶಃ ಶಿವಣ್ಣ ಅವರು ಸತ್ಯವನ್ನು ಮುಚ್ಚಿಡ್ತಾ ಇದ್ದಾರೆ. ನಾನು ಓಪನ್ ಆಗಿ ಹೇಳ್ತೀನಿ ಏನಾಗುತ್ತೆ ಅಂತಂದ್ರೆ, ಈ ಬೀದಿ ಬದಿ ವ್ಯಾಪಾರಿಗಳದ್ದು ಒಂದು ರಾಷ್ಟ್ರಮಟ್ಟ ಸಂಘಟನೆ ಇದೆ. ಈ ರಾಷ್ಟ್ರಮಟ್ಟದ ಸಂಘಟನೆಯನ್ನ ಅವು ಉದ್ದೇಶಿಸಿ ಮಾತನಾಡೋದಕ್ಕೋಸ್ಕರ ರಾಷ್ಟ್ರಮಟ್ಟದ ಮಿನಿಸ್ಟರ್ಗಳು ಬಂದು ಒಂದು ದೊಡ್ಡ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತಾಡ್ತಾರೆ. ಮಾತಾಡುವಾಗ ಅವರು ಹೇಳ್ತಾರೆ, ನಿಮಗೆ ನಾವು ನಿಧಿ ಕೊಡ್ತೀವಿ, ಎಲ್ಲ ರೀತಿಯಾದ ಆಶ್ವಾಸನೆಗಳನ್ನು ಮಾಡ್ತಾರೆ. ಆದರೆ ಈಗ ಸೆಂಟ್ರಲ್ ಲೆಜಿಸ್ಲೇಷನ್ ಏನಿರ್ತದೆ ಅದನ್ನು ರಾಜ್ಯ ಸರ್ಕಾರಗಳು ರಾಜ್ಯದಲ್ಲಿ ಇಂಪ್ಲಿಮೆಂಟೇಷನ್ ಮಾಡುವಂಥ ಕೆಲಸವನ್ನು ರಾಜ್ಯ ಸರ್ಕಾರಗಳು ಮಾಡಬೇಕು. ಇಲ್ಲಿ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಅಟರ್ಲಿ ಫೇಲ್ ಟು ಅಡ್ರೆಸ್ ದ ಪ್ರಾಬ್ಲಮ್ಸ್ ಆಫ್ ದೀಸ್ ಪೀಪಲ್, ಅಂದರೆ ಬೀದಿ ಬದಿ ವ್ಯಾಪಾರಿಗಳ ಸಮಸ್ಯೆಗಳನ್ನು ಅಡ್ರೆಸ್ ಮಾಡಲು ಫೇಲ್ ಮಾಡಿದ್ದಾರೆ. ಏನೇನು ಮಾಡಿದ್ದಾರೆ, ಮುಖ್ಯವಾಗಿ ಅವರಿಗೆ ನಿಧಿ ಮಾಡಿಕೊಡಬೇಕಾಗಿತ್ತು, ಆ ನಿಧಿ ಕೊಟ್ಟಿಲ್ಲ. ಆಮೇಲೆ ಈ ಪ್ರಧಾನಮಂತ್ರಿಯವ್ರದೇ ಒಂದು ಸಾಲ ಸೌಲಭ್ಯ ಯೋಜನೆ ಇತ್ತು. ಪ್ರಧಾನಮಂತ್ರಿಯ ಸಾಲ ಸೌಲಭ್ಯ ಯೋಜನೆಯಲ್ಲಿ ಆಸ್ ಪರ್ ಗೌರ್ಮೆಂಟ್ ಡೇಟಾ 11% ಓನ್ಲಿ 11% ಆಫ್ ಪೀಪಲ್ ಹ್ಯಾವ್ ಟೇಕನ್ ದಿ ಲೋನ್ ಇನ್ ದ ಸ್ಕೀಮ್ ಆಫ್ PM ಲೋನ್ ಸ್ಕೀಮ್ ಅಂತ ಇದೆಯಲ್ಲ, ಅದರಲ್ಲಿ ಬರೀ 11% ಮಾತ್ರ. ಅಂದರೆ ಇನ್ನೂ ಉಳಿದಿರುವಂತಹ 90% ಜನರಿಗೆ ನೀವು ರೀಚ್ ಆಗಿಲ್ಲ. ಈ ನಾಚಿಕ್ಗೇಡು ವಿಚಾರವನ್ನು ಮುಚ್ಚಿಡಬೇಕನ್ನೋ ಕಾರಣಕ್ಕೆ ಇವರೇನು ಮಾಡ್ತಾರೆ, ಹಿಂದೂ ಮುಸ್ಲಿಂ ತೊಗೊಂಡು ಬರ್ತಾರೆ. ಇದು ಇಡೀ ಕರ್ನಾಟಕ ಗೊತ್ತಾಗ್ಬಿಟ್ಟಿದೆ, ಇಡೀ ಕರ್ನಾಟಕ ಗೊತ್ತಾಗ್ಬಿಟ್ಟಿದೆ, ಪ್ರತಿಯೊಬ್ಬ 6.5 ಕೋಟಿ ಕನ್ನಡಿಗರಿಗೆ ಗೊತ್ತಾಗಿದೆ. ಇಂತಹ ಸಂಘಟನೆಗಳನ್ನು ಟೂಲ್ ಕಿಟ್ ಆಗಿ ಬಳಸ್ತಾ ಇದ್ದಾರೆ. ನಾನು ಮುಗಿಸ್ತೇನೆ ಶಿವಣ್ಣ, ಮುಗಿಸ್ತೇನೆ ಶಿವಣ್ಣ. ನಾನು ನೀವು ಮಾತಾಡುವಾಗ ನಾನು ಒಂದು ಶಬ್ದ ಹೇಳಿಲ್ಲ ಶಿವಣ್ಣ, ತುಂಬಾ ಗೌರವಿತವಾಗಿ ಕೇಳ್ಕೊಳ್ತೀನಿ, ಕೈ ಮುಗಿದು ದಯವಿಟ್ಟು ಮಾತಾಡಬೇಡಿ. ನೀವು ಹಿಂದೂ ಮುಸ್ಲಿಂ ವಿಚಾರ ಏನು ತರ್ತಾ ಇದ್ದೀರಲ್ಲ, ಮುಖ್ಯವಾಗಿ ಹೇಳ್ತೀನಿ, ಮೌಲ್ವಿಗಳು ಖಂಡಿಸಿಲ್ಲ ಅಂತ ಹೇಳಿ ದಯವಿಟ್ಟು ನೀವು ಇದೇ ಶುಕ್ರವಾರ ಯಾವುದಾದ್ರೂ ಒಂದು ಮಸೀದಿಗೆ ಹೋಗಿ ಅಲ್ಲಿರುವಂತಹ ಮೌಲ್ವಿಯ ಒಂದು ಪಾಠ ಏನ್ ಮಾಡ್ತಾರೆ ಶುಕ್ರವಾರಕ್ಕೆ ಒಂದು ಬಾರಿ ಆ ಪಾಠ ಕೇಳಿ. ಪ್ರತಿ ಶುಕ್ರವಾರ ಅವರು ಉಗಿತಾ ಇರ್ತಾರೆ ತಮ್ಮ ಸಮುದಾಯದ ಜನರಿಗೆ, ಹೀಗೆ ಮಾಡಬೇಡಿ, ಹಾಗೆ ಮಾಡಬೇಡಿ, ಅವ್ರ ಜೊತೆ ಚೆನ್ನಾಗಿರಿ, ಹಿಂದೂ ಮುಸ್ಲಿಮರು ಮತ್ತು ಕ್ರೈಸ್ತರು ಬಾಂಧವ್ಯ ಬೆಳೆಸ್ಕೊಳ್ಳಿ ಅಂತ ಪ್ರತಿ ಶುಕ್ರವಾರ ಎಲ್ಲ ಮೌಲ್ವಿಗಳು ಉಗಿತಾ ಇರ್ತಾರೆ. ಆದರೆ ಏನಂದ್ರೆ, ಈ ಮೌಲ್ವಿಗಳಿಗೆ ಯಾವುದೇ ರೀತಿಯಾದಂಥ ಪಬ್ಲಿಕ್ ಅಡ್ರೆಸ್ ಮಾಡುವಂಥ ಎಕ್ಸೆಸಿಬಿಲಿಟಿ ಬ್ರಿಡ್ಜ್ ಇಲ್ಲ, ಯಾವುದೇ ಅವರಿಗೆ ಸಾರ್ವಜನಿಕರ ಅಡ್ರೆಸ್ ಮಾಡೋಕ್ಕೋಸ್ಕರ ಮೀಡಿಯಾ ಕನೆಕ್ಟಿವಿಟಿ ಇರಲಾರ್ದ ಕಾರಣಕ್ಕೆ ನಿಮಗೆ ಗೊತ್ತಾಗಲ್ಲ ಅವ್ರು ಎಷ್ಟು ಖಂಡನೆ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಾಗ್ಬಿಟ್ರೆ, ಬಹುಶಃ ನೀವು ಕೂಡ ನಿಮ್ಮಲ್ಲಿರುವಂಥ ಈ ದ್ವೇಷ ಕಡಿಮೆ ಆಗಿ ಮುಸಲ್ಮಾನ ಪ್ರೀತಿ ಮಾಡೋಕೆ ಶುರು ಮಾಡ್ತೀರಾ ಅಂತ ನಾನು ಚಾಲೆಂಜ್ ಆಗಿ ಹೇಳ್ತಾ ಇದ್ದೀನಿ ಶಿವಣ್ಣ. ಶಿವಣ್ಣ ನಿಜವಾಗ್ಲೂ ಹೇಳ್ತೀನಿ ನಾನು, ಇವತ್ತು ಹಿಂದೂಗಳು ಮುಸಲ್ಮಾನರ ಮೇಲೆ, ಮುಸಲ್ಮಾನರು ಹಿಂದೂಗಳ ಮೇಲೆ ನಾವು ಡಿಪೆಂಡ್ ಆಗಿದ್ದುಕೊಂಡು ನಾವು ಡಿಪೆಂಡ್ ಆಗಿದ್ದು ಬದುಕ್ತಾ ಇದ್ದೀವಿ, ಇವತ್ತು ಫಾತಿಮಾ ಮನೆಯಲ್ಲಿ ಸಕ್ಕರೆ ಇಲ್ಲ ಅಂತಂದ್ರೆ ಪಕ್ಕದ ಮನೆ ಮಲ್ಲಮ್ಮನ ಮನೆಯಲ್ಲಿ ಹೋಗ್ಬಿಟ್ಟು ಸಕ್ಕರೆ ಇಸ್ಕೊಂಡು ಚಾ ಮಾಡ್ತಾರೆ ನಮ್ಮ ಊರಲ್ಲಿ ಬಿಜಾಪುರಲ್ಲಿ. ಬನ್ನಿ ನೀವು, ನಿಮಗೆ ಗೊತ್ತಿಲ್ಲ, ನೀವು ಸಿಟಿಗಳಲ್ಲಿ ಕುಂತು ಬೆಂಕಿ ಹಚ್ತೀರಾ, ಹಳ್ಳಿಗಳಲ್ಲಿ ಇರುವಂತಹ ಸೌಹಾರ್ದತೆ ನಿಮಗೆ ಗೊತ್ತಿಲ್ಲ, ದಯವಿಟ್ಟು ಹಚ್ಚಬೇಡಿ ಸರ್. ನಾನು ನಿಮಗೆ ಸ್ಟಾರ್ಟಿಂಗ್ ಹೇಳಿದ್ದೆ, ನಿಜಾಂಶವನ್ನು ಮುಚ್ಚಿಡುವ ಕೆಲಸ, ಸರ್ಕಾರದ ವಿಫಲತೆಯನ್ನು ಮುಚ್ಚಿಡುವ ಕೆಲಸ. ನಾನು ನಿಮಗೆ ಕ್ಲಿಯರ್ ಆಗಿ ಹೇಳಿದೆ, ಕೇವಲ 11% ಜನರಿಗೆ ಲೋನ್ ಕೊಟ್ಟಿದ್ದೀರಾ. ಹಣ ಕೇಳಿ ಕೇವಲ 11% ಜನರಿಗೆ ಲೋನ್ ಸಿಕ್ಕಿದೆ. ಆದ್ರೆ ಇನ್ನೂ 80% ಜನರಿಗೆ, ಅಂದ್ರೆ 89% ಜನರಿಗೆ ಇನ್ನೂ ಲೋನ್ ಹೋಗಿಲ್ಲ. ಅದೇ ರೀತಿ ಸ್ಕೀಮ್ ಮಾಡಿಬಿಟ್ಟು ಒಂದು ನಿಧಿ ಮಾಡಿಬಿಟ್ಟು ಈ ಬೀದಿ ಬದಿ ವ್ಯಾಪಾರಿಗಳಿಗೆ ನಿಧಿ ಕೊಡಬೇಕಾಗಿತ್ತು, ಅದು ಸರ್ಕಾರ, ನಿಮ್ಮ ರಾಜ್ಯ ಸರ್ಕಾರ ಮಾಡಿಲ್ಲ. ಅದ್ರ ಮುಂದುವರೆದು ಹೇಳ್ತೀನಿ ನಾನು, ಈ ಬೀದಿ ಬದಿ ವ್ಯಾಪಾರಿಗಳಿಗೆ ಅವ್ರದೇ ಆದಂತಹ ಕಾಲೋನಿಗಳು, ಮಾರುಕಟ್ಟೆಗಳು ಮತ್ತು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಿಕೊಡಬೇಕಾಗಿತ್ತು, ಅದನ್ನು ನೀವು ಮಾಡಲಿಲ್ಲ. ಜೊತೆಗೆ ಅವರ ಮಕ್ಕಳಿಗೋಸ್ಕರ ಅವರಿಗೆ ಇನ್ಸೂರೆನ್ಸ್ ಪಾಲಿಸಿಗೋಸ್ಕರ ಮಾಡಬೇಕಾಗಿತ್ತು 2014 ಹಾಗಾಗಿ ಸರ್ಕಾರದ ಫೇಲ್ಯೂರ್ ಅನ್ನು ಮುಚ್ಚಿಡೋಕೋಸ್ಕರ ನೀವು ಮಾಡ್ತಾ. ರಂಗಸ್ವಾಮಿ ಅವ್ರ ಅಂದ್ರೆ ಹೆಂಗೆ, ನನಗೆ ಇನ್ ಪ್ರಾಕ್ಟಿಕಲ್ ಆಗಿ ನಾನು ಅವ್ರನ್ನ ಕೇಳಿದೆ, ಅವ್ರು ಹೇಳಿದ್ರು ವೇಷಭೂಷಣ ನೋಡ್ತೀವಿ ನಾವು, ಕೆಲವೊಂದ್ಸರಿ ಹೆಸರು ಕೇಳ್ತೀವಿ, ಅವಾಗ ನಾವು ನಿಜಕ್ಕೂ ಆ ವ್ಯಾಪಾರಿಗಳು ಬಂದವರು ವೇಷಭೂಷಣ ನೋಡಿ ಅಥವಾ ಅವ್ರ ಹೆಸರು ಕೇಳಿ ಒಂದೇನೋ ಒಂದು ಹೂ ತಗೊಳಕ್ ಬಂದವರು, ಒಂದು ಹಣ್ಣು ತಗೊಳಕ್ ಬಂದವರು, ಅಷ್ಟೊಂದು ಟೈಮ್ ಇರುತ್ತಾ, ಅಷ್ಟೊಂದೆಲ್ಲ ಕೆಲಸ ಮಾಡೋದಕ್ಕಾಗತ್ತಾ? ಇನ್ ಪ್ರಾಕ್ಟಿಕಲ್ ಆಗಿ ಹೆಂಗಿರುತ್ತೆ ವ್ಯಾಪಾರ? ಇವಾಗ ವ್ಯಾಪಾರ ಲಕ್ಷಣ ಅಂದರೆ, ಇವತ್ತು ಉತ್ತರ ಕನ್ನಡಕ್ಕೆ ಆಗಿರ್ಬೋದು, ಮೈಸೂರು ಭಾಗ ಆಗಿರ್ಬೋದು, ಬೆಂಗಳೂರಿನಾಗ ಆಗಿರ್ಬೋದು, ಎಲ್ಲ ಹಿಂದೂ ದೇವಸ್ಥಾನಗಳದ್ದು ಮುಸ್ಲಿಮರು ಹೂವನ್ನು ವ್ಯಾಪಾರ ಮಾಡ್ತಾರೆ, ಹಣ್ಣು ವ್ಯಾಪಾರ ಮಾಡ್ತಾರೆ. ಹಿಂದೂಗಳು ಅವರ ದೇವಸ್ಥಾನದಲ್ಲಿ ಇವೆಂತ ಸೆಂಟ್ ಹಾಕ್ತಾರಲ್ಲ ಅದು ಸಹಿತ ಮಾಡ್ತಾರೆ. ಕಲಸಿಪ್ಪಾಳದಲ್ಲಿ ನಮ್ಮ ವರ್ಗದರು ಟೊಪ್ಪಿ ಮತ್ತು ಇವೆಲ್ಲ ಮಾಡ್ತಾ ಇದ್ದಾರೆ. ಇವತ್ತು ಉದ್ದೇಶ ನಾನು ಕೇಳ್ತಾ ಇರೋದು, ನೀವು ಯಾರು ಒಬ್ಬ ಕೃತ್ಯ ಆ ಎಸಗಿರ್ತಕ್ಕಂಥ ಒಬ್ಬ ಪ್ರತಿನಿಧಿ ಮಾಡಿರ್ತಕ್ಕಂಥ ಕಸಬಕ್ಕೆ ಆ ಎಲ್ಲರನ್ನು ತರೋದು ಸರ್ವಲ್ಲ. ಒಂದು, ನೀವು ಹಿಂದೂ ಸಂಘಟನೆಗಳು ಇದ್ದೀರಲ್ಲ, ನೀವು ಸರ್ಕಾರದ ಮೇಲೆ ಫೈಟ್ ಮಾಡಿ, ಸರ್ಕಾರದ ಮೇಲೆ ಹಿಂದೂ
ವರ್ಗ ಬಿಟ್ಟು ಅಲ್ಪಸಂಖ್ಯಾತರು ಯಾರು ವ್ಯಾಪಾರ ಮಾಡಬಾರದು ಯಾರೋ ಒಬ್ಬ ಕೃತ್ಯ ಅಸ್ತಿ ಇರೋದಕ್ಕೆ ಇದು ಎಲ್ಲರಿಗೂ ನಮಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಿರಲ್ಲ ನೀವು ಲೋಕಲ್ ಅಲ್ಲಿ ಮಾಡಬೇಡಿ ದಿಸ್ ಅಪ್ ಗೌರ್ಮೆಂಟ್ ಗೌರ್ಮೆಂಟ್ ಮುಂದೆ ಚಾಲೆಂಜ್ ಮಾಡಿ ಗೌರ್ಮೆಂಟ್ ಆದೇಶ ಕೊಟ್ಟಿದೆಯಲ್ಲ ಯಾಕೆ ನೀವು ಹಿಂದೂ ವರ್ಗದ ಖರೀದಿ ಮಾಡ್ತೀರಾ ಯಾಕೆ ನೀವು ಮುಸ್ಲಿಂ ವರ್ಗದ ಖರೀದಿ ಮಾಡ್ತೀರಾ ಅಂತೇಳಿ ನೀವು ಮಾಡ್ತಾ ನಾನು ಒಬ್ಬ ಇವತ್ತು ಹಿಂದೂನೇ ನಾನು ರಂಗಸ್ವಾಮಿ ನಾವು ಹಿಂದೂ ವರ್ಗದನೇ ನಾನು ಯಾಕೆ ಹೇಳ್ತಾ ಇದ್ದೀನಿ ಒಂದು ನಿಮಿಷ ಸರ್ ಒಂದು ಸೆಕೆಂಡ್ ಒಂದು ಸೆಕೆಂಡ್ ನಾನು ಹೇಳ್ತಾ ಇರೋದು ನೀವು ಮಾಡ್ತಾ ಇರೋದು ಚಿಕ್ಕ ವ್ಯಾಪಾರಿಗಳದಕ್ಕೆ ತೊಂದರೆ ಕೊಡಬೇಡಿ ನೀವೇನಿದ್ರು ಹೋಗಿ ಸರ್ಕಾರದ ಮಟ್ಟದಲ್ಲಿ ಫೈಟ್ ಮಾಡಿ ಸರ್ಕಾರದ ಕಾನೂನನ್ನ ಮೇಲೆ ಫೈಟ್ ಮಾಡಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ